ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 235. ದೀಕ್ಷಾಸ್ಥಾನದ ಬಗ್ಗೆ ಸತ್ಯವೇದದಲ್ಲಿರುವ ಪುರಾವೆಗಳು. ದ ಸ್ಕ್ರಿಪ್ಚರ್ ಟೆಸ್ಟಿಮನಿ ಆನ್ ಬ್ಯಾಪ್ಟಿಸಮ್. ಪಾತ್ರಗಳ ಶುಚಿತ್ವ ಮತ್ತು ಅಶುದ್ಧ ವ್ಯಕ್ತಿಯ ಮೇಲೆ ನೀರು ಚುಮುಕಿಸುವುದು ಮುಂತಾದ ಅನೇಕ ನಿಯಮಗಳು ಯಹೂದ್ಯ ಧರ್ಮಾಚರಣೆಯಲ್ಲಿವೆ. ಆದರೆ ಯಹೂದ್ಯ ಯುಗದ ಅಂತ್ಯಕಾಲದಲ್ಲಿ ಸ್ಥಾನಿಕನಾದ ಯೋಹಾನನು ಬೋಧಿಸಿದ ಬ್ಯಾಪ್ಟಿಸಮ್ ಬಗ್ಗೆ ಯಾವುದೂ ಇಲ್ಲ. ಬ್ಯಾಪ್ಟಿಸೋ ಅಂದರೆ ಮುಳುಗಿಸುವಿಕೆ. ಯೋಹಾನನ ದೀಕ್ಷಾಸ್ಥಾನವು ಯಹೂದ್ಯರಿಗೆ ಮಾತ್ರವೇ ಆಗಿತ್ತು. ಅವರುಗಳು ಪ್ರಾಯಶ್ಚಿತ್ತ ದಿನದಂದು ಬಲಿ ಅರ್ಪಿಸುವುದರ ಮೂಲಕ ಶುದ್ಧರಾಗುತ್ತಾರೆಂದು ಈಗಾಗಲೇ ಅಂಗೀಕರಿಸಲಾಗಿತ್ತು. ಇವರುಗಳಿಗೆ ಯೋಹಾನನ ದೀಕ್ಷಾಸ್ಥಾನವು ಅಂಗೀಕೃತ ಅಪರಾಧಗಳಿಂದ, ಧರ್ಮಶಾಸ್ತ್ರ ಒಡಂಬಡಿಕೆಗಳ ಉಲ್ಲಂಘನೆಯಿಂದ ಶುದ್ಧೀಕರಿಸಿಕೊಳ್ಳುವ ಸಾಂಕೇತಿಕ ಪ್ರಾಯಶ್ಚಿತ್ತ, ಹೃದಯ ಅಥವಾ ಆಕಾಂಕ್ಷೆಗಳಿಂದ ನೀತಿವಂತಿಕೆಯ ಸ್ಥಿತಿಗೆ ಹಿಂದಿರುಗುವುದು ಆಗಿತ್ತು. ಈ ರೀತಿಯಾಗಿ ಪಶ್ಚಾತ್ತಾಪ ಪಡುವ ಮತ್ತು ಸಾಂಕೇತಿಕವಾಗಿ ಶುದ್ಧೀಕರಣ ಹೊಂದುವ ಯಹೂದ್ಯರು ಅವರು ಧರ್ಮಶಾಸ್ತ್ರದ ಒಡಂಬಡಿಕೆಯ ಅಡಿಯಲ್ಲಿ ಈ ಹಿಂದೆ ಅನುಭವಿಸುತ್ತಿದ್ದ ದೇವರ ಸಾಂಗತ್ಯಕ್ಕೆ ಮರಳುವರು ಎಂದು ಎಣಿಸಲಾಗುತ್ತಿತ್ತು. ಯೋಹಾನನ ಬೋಧನೆ ಮತ್ತು ದೀಕ್ಷಾಸ್ಥಾನದ ಹಿಂದಿದ್ದ ಉದ್ದೇಶವೆಂದರೆ ಯೋಹಾನನ ಬೋಧನೆಗನುಸಾರ ಸಮೀಪಿಸುತ್ತಿರುವ ದೇವರ ರಾಜ್ಯದ ಮತ್ತು ಮೆಸ್ಸಿಯನ ಬರೋಣದ ಸೂಕ್ತವಾದ ಆಶೀರ್ವಾದ ಪಡೆಕೊಳ್ಳುವಂತೆ ಅವರನ್ನು ಸಿದ್ಧಪಡಿಸುವುದೇ ಆಗಿತ್ತು. ಇದಕ್ಕೆ ಜನರು ಹೃತ್ಪೂರ್ವಕವಾದ ಸಿದ್ಧತೆಯಿಂದ ಇರಬೇಕಾಗಿತ್ತು. ಈ ಧರ್ಮಶಾಸ್ತ್ರದ ಅಡಿಯಲ್ಲಿರುವ ಪ್ರತಿಯೊಬ್ಬ ಯಹೂದ್ಯನು ಮೋಶೆಯ ಮನೆಯವನಾಗಿದ್ದಾನೆ, ಯಾಕೆಂದರೆ ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ಥಾನ ಹೊಂದಿದರು. 1 ಕೊರಿಂಥ 10:2 ಎಂದು ಬರೆಯಲ್ಪಟ್ಟಿದೆ. ಮೋಶೆಯು ಸೇವಕನಾದ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. 3:5 ಎನ್ನುವಾಗ ಮೋಶೆಯ ಮನೆಯು ದಾಸರ ಮನೆಯಾಗಿದೆ. ದೇವರ ವ್ಯವಸ್ಥೆಯ ಪ್ರಕಾರ ಯಾರ್ಯಾರು ಸಾಂಕೇತಿಕ ಇಸ್ರೇಲಿನ ಅಥವಾ ಧರ್ಮಶಾಸ್ತ್ರದ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಮೋಶೆಯ ಅಧೀನದಲ್ಲಿರುವ ದಾಸರ ಮನೆಯ ಸದಸ್ಯರಾಗಿದ್ದಾರೋ ಅವರೆಲ್ಲರೂ ಮೋಶೆಯ ಪ್ರತಿರೂಪದಂತಿರುವ ಮೆಸ್ಸಿಯನ ಅಥವಾ ಕ್ರಿಸ್ತ ಆಗಮನದಲ್ಲಿ ಆತನನ್ನು ಮೋಶೆಯ ಪ್ರತಿರೂಪನೋ ಎಂಬಂತೆ ಸ್ವೀಕರಿಸಲು ಹೃದಯಪೂರ್ವಕವಾಗಿ ಸಿದ್ಧರಿಸಬೇಕು. ಅವರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಮೋಶೆಯೊಡನೆ ದೀಕ್ಷಾಸ್ಥಾನ ಹೊಂದುವಲ್ಲಿ ಮೋಶೆಯ ಬದಲಿಗೆ ಕ್ರಿಸ್ತನನ್ನು ಸ್ವೀಕರಿಸುವುದಲ್ಲದೆ ಅವರು ಆತನ ದೇಹದ ಅಂಗಾಂಗಗಳಾಗಿದ್ದಾರೆ ಎಂಬ ಅಭಿಪ್ರಾಯವನ್ನು ಮೂಡಿಸುತ್ತದೆ. ಆತನೇ ಅದರ ಶಿರಸ್ಸಾಗಿ ಅವರು ಆತನ ಅನುನ್ಯತೆಯಲ್ಲಿ ನೂತನ ಒಡಂಬಡಿಕೆಯ ನಿರ್ವಾಹಕರಾಗಿರುತ್ತಾರೆ. ಸಂಪೂರ್ಣನೂ ಮಹಿಮೆಯುಳ್ಳನೂ ಆದ ಕ್ರಿಸ್ತನು ಇದರ ಮಧ್ಯಸ್ಥನಾಗಿದ್ದಾನೆ. ಆದುದರಿಂದ ಯೋಹಾನನು ವಿಶ್ವಾಸಿಗಳಿಗೆ ಕ್ರಿಸ್ತನಲ್ಲಿ ದೀಕ್ಷಾಸ್ಥಾನ ನೀಡಲಿಲ್ಲ, ಆದರೆ ಕೇವಲ ಪಶ್ಚಾತ್ತಾಪಕ್ಕೆ ಮೋಶೆಯೊಂದಿಗೆ ಸಾಮರಸ್ಯಗೊಳ್ಳುವ ಪರಿಸ್ಥಿತಿಗೆ ಹಿಂದಿರುಗುವುದು ಮುಂತಾದವುಗಳಿಗಾಗಿ ದೀಕ್ಷಾಸ್ಥಾನ ನೀಡಿದನು. ಇಂತಹ ಸ್ಥಿತಿಯಲ್ಲಿ ಓಲಿವ್ ಮರದ ಸ್ವಾಭಾವಿಕ ಕೊಂಬೆಗಳಂತೆ ಅವರಿಗೆ ಕ್ರಿಸ್ತನೊಂದಿಗೆ ಕಸಿಗೊಳ್ಳುವ ಅಗತ್ಯವಿಲ್ಲ. ರೋಮಾಪುರದವರಿಗೆ 11:16-21. ಯಾಕೆಂದರೆ ಕ್ರಿಸ್ತನು ಅವರಿಗೆ ಮೋಶೆಯ ಸ್ಥಾನವನ್ನು ತೆಗೆದುಕೊಳ್ಳುತ್ತಾನೆ. ಆತನು ಆ ಸಮಯಕ್ಕೆ ಕೇವಲ ಕ್ರಿಸ್ತನ ಪ್ರತಿರೂಪವಂತಿದ್ದಾನೆ. ಯೋಹಾನನು ದೀಕ್ಷಾಸ್ಥಾನವೆಂದು ಕರೆಯಲ್ಪಡುವ ಈ ದೀಕ್ಷಾಸ್ಥಾನವು ಪಾಪಗಳ ಪಶ್ಚಾತ್ತಾಪಕ್ಕಾಗಿಯೂ ಅದರ ವಿಮೋಚನೆಗಾಗಿಯೂ ಇರುವುದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪಾಪಗಳನ್ನು ತೊಳೆದುಕೊಳ್ಳುವುದು ಎಂಬುವುದು ಯಹೂದ್ಯರಿಗೆ ಮಾತ್ರವೇ ಅನ್ವಯವಾಗುತ್ತದೆ, ಯಾಕೆಂದರೆ ಅನ್ಯ ಜನಾಂಗದವರು ಮೋಶೆಯಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದಿಲ್ಲ ಮತ್ತು ಯಾವ ಕಾಲಕ್ಕೂ ಸೇವಕನ ಮನೆಯವರಾಗುವುದಿಲ್ಲ. ಮತ್ತು ಪಶ್ಚಾತ್ತಾಪದ ಮೂಲಕ ಅವರೆಂದೂ ಹೊಂದಿರದ ಸ್ಥಿತಿಗೆ ಹಿಂದಿರುಗುವವರಲ್ಲ. ಆದುದರಿಂದ ಕ್ರಿಸ್ತನನ್ನು ನಂಬಿದ ಅನ್ಯರು ಬೇರೆ ರೀತಿಯಲ್ಲಿ ಮಕ್ಕಳ ಮನೆಗೆ ಪ್ರತಿಷ್ಠಿಸಲ್ಪಡಬೇಕು. ಅಪೋಸ್ತಲನ್ನು ವಿವರಿಸುವಂತೆ ಅವರೆಲ್ಲರೂ ಸ್ವಾಭಾವಿಕವಾಗಿ ದೈವಕೋಪದ ಮಕ್ಕಳು, ಅಪರಿಚಿತರು, ಅನ್ಯರು, ಪರಕೀಯರು ಆಗಿದ್ದು ಕಾಡೆಣ್ಣೆ ಮರದಂತಿರುವರು. ಎಷ್ಟೇ ಮಟ್ಟದ ಪಶ್ಚಾತ್ತಾಪ ಮತ್ತು ಸುಧಾರಣೆಗಳು ಅನ್ಯರು ಪರಕೀಯರು ಆದ ಇವರನ್ನು ದಾಸನ ಮನೆಯ ಸದಸ್ಯರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಮಾತ್ರವೇ ಕ್ರಿಸ್ತನ ಮೇಲಿನ ನಂಬಿಕೆಯ ಮೂಲಕವಾಗಿ ದಾಸನ ಮನೆಯಿಂದ ಮಕ್ಕಳ ಮನೆಗೆ ಬರಲು ಸಾಧ್ಯವಾಗುತ್ತದೆ. ಇತರರ ಮೂಲಕ ಅಬ್ರಹಾಮನ ವಾಗ್ದಾನವಾಗಿರುವುದರಿಂದ ಗಲಾತ್ಯ 3:16-29 ಅವರು ಕ್ರಿಸ್ತನ ಓಲಿವ್ ಎಣ್ಣೆ ಮರದ ಕೊಂಬೆಗಳಾಗುವುದಾದರೆ ಅವರು ದಾಸನ ಮನೆಯನ್ನು ಪ್ರತಿನಿಧಿಸುವ ಮೂಲಕ ಓಲಿವ್ ಮರದ ಸ್ವಾಭಾವಿಕ ಕೊಂಬೆಗಳು ಕಡಿಯಲ್ಪಟ್ಟ ಖಾಲಿ ಸ್ಥಾನಗಳಲ್ಲಿ
ಕಸಿ ಕಟ್ಟಿಸಿಕೊಳ್ಳಬಹುದು. ಆತನು ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟುವವರೆಲ್ಲ ದೇವರಿಂದಲೇ ಹುಟ್ಟುವರು. ಯೋಹಾನ 1:11-13. ಈ ರೀತಿಯಾಗಿ ಅವರು ಆಧ್ಯಾತ್ಮಿಕವಾದ ನೂತನ ಸೃಷ್ಟಿಯಲ್ಲಿ ಸದಸ್ಯರಾದರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.